Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಒಳ್ಳೆ ತುಳಸಿ ನೀನು, ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯ? ಮನೇಲಿ ದೊಡ್ಡವ್ರು ಇದ್ದಾರೆ ಅಂದಮೇಲೆ ಅವರೇ ರೂಮ್ ಬಾಗಿಲು ಹಾಕೋಬೇಕು ತಾನೆ. ಪಾಪಮ್ಮ, ವಯಸ್ಸಿನ ಹುಡುಗರು, ಅವ್ರಿಗೆ ಹೇಗೆ ಬೇಕೋ ಹಾಗಿರಲಿ ಬಿಡಿ. ದೊಡ್ಡವರಾಗಿ ನಾವು ತಾನೇ ಶಾಸ್ತ್ರ ಎಲ್ಲ ಮಾಡಿ ಮುಗಿಸ್ಬೇಕು. ಹೌದು ತುಳಸಿ, ಇವತ್ತು ರಾತ್ರಿನೇ ಪ್ರಸ್ತಾಪ ಮಾಡಿದರೆ ಒಳ್ಳೇದಾಗ್ತಿತ್ತು. ಆದರೆ ನನಗೂ ಅದೇಮ್ಮ ಭಯ ಆಗ್ತಾ ಇರೋದು. ಮಾವನವ್ರು ಏನು ಅನ್ಕೋತಾರೋ ಏನೋ, ಅದು ಅಲ್ಲದೆ ಈ ವಿಷಯ ಎಲ್ಲ ಅವ್ರ ಹತ್ರ ನಾನು ಹೇಗೆ ಮಾತಾಡಲಿ? ಹಾಂ, ಯೋಚನೆ ಮಾಡಬೇಡ ತುಳಸಿ, ದತ್ತಣ್ಣವ್ರ ಹತ್ರ ಮಾತಾಡೋದಕ್ಕೆ ಒಂದು ದಾರಿ ಇದೆ. ನಮ್ಮ ಮನೆಯವ್ರ ಹತ್ರ ಹೇಳ್ತೀನಿ, ಇವರು ದತ್ತಣ್ಣರ ಹತ್ರ ಮಾತಾಡಿದ್ರೆ ಅವ್ರು ಇಲ್ಲ ಅಂತ ಹೇಳಲ್ಲ. ಏನಂತೀಯ? ಹಾಂ, ಹೇಗೋ ಒಂದು ಮಾಡಿಮ್ಮ, ಇಬ್ರು ಜೊತೆಗೆ ಹೋಗಿದ್ದಾರೆ, ವಾಪಸ್ ಬರ್ತಾ ಇದ್ದಂಗೆ ಮಾತಾಡಿಮ್ಮ. ನೀನೇನೇ ಹೇಳು ಶೇಷ, ನಮ್ಮ ಕಾಲದಲ್ಲಿ 4 ಕಣಿಗೆ 1 ಕೆಜಿ ಹೂ ಸಿಗೋದು. ಈಗಿನ ಕಾಲದ ಮಕ್ಕಳಿಗೆ 4 ಕಣಿ ಅಂದ್ರೆ ಏನು ಅಂತ ಕೇಳುತ್ತೆ. ಹೌದು ದತ್ತಣ್ಣ, ದುಡ್ಡಿಗೆ ಬೆಲೆನೇ ಇಲ್ಲ. ಏ ಅಲ್ಲ, ಯಾಕ್ರ ನಿಂತ್ಕೊಂಡಿದ್ದೀರಿ? ಬನ್ನಿ ಒಳಗೆ. ಮಾವ, ಯಾಕೆ ಇಷ್ಟೊಂದು ಹೂವು ತರಿಸಿದಿರ? ನಾನು ಶೇಷು ಸೇರ್ಕೊಂಡು ಫ್ಲವರ್ ಶೋ ಮಾಡೋಣ ಅಂತ. ಕದ್ದು ಮುಚ್ಚಿ ಮದುವೆ ಆದ್ರೆ ಸಾಲದು, ಮುಂದಿನ ಶಾಸ್ತ್ರಗಳು ಗೊತ್ತಿರಬೇಕು. ಮೂದೇವಿಗಳಿಗೆ ಅರ್ಥವಾಗುತ್ತೆ ಅನ್ಕೊಂಡು ಸುಮ್ಮನಿದ್ದೆ, ಆದರೂ ಮನಸ್ಸು ತಡೀಲಿಲ್ಲ, ತಂದೆ. ರತಣ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಆಗ ನೋಡಿದ್ರೆ ಆಗಲ್ಲ ಅಂದೆ, ಈಗ ಹೂ ತರಿಸಿದೀಯ. ನನ್ನನ್ನು ತುಂಬ ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡ, ಅಪಾರ್ಥ ಆಗತ್ತೆ. ಹ್ಞೂ, ಬಂದ್ರಯ್ಯ, ರೂಮ್ ಮೇಲಿದೆ. ತಿಳಿಸಿ, ದತ್ತಣ್ಣಿಗೆ ದತ್ತಣ್ಣನೇ ಸಾಟಿ. ನಾವು ಹೇಳೋಕ್ಕಾಗದೆ ಒದ್ದಾಡ್ತಾ ಇದ್ವಿ, ಅವ್ರ ತಯಾರಿನೇ ಶುರು ಮಾಡಿಬಿಟ್ರು. ಏನಾಯ್ಬಿಟ್ಟ? ಏನಾಯ್ತು ಬಾಸು, ಯಾಕೆ ಹಚ್ಕೊಂಡು? ಅಮ್ಮ, ಅದು ಜಿರ್ಲೆ ಮ ಜಿರ್ಲೆ ಜಿರ್ಲೆನ? ಅದೇನಿಂದ ಬಂತು? ತಿಳಿಸಿ, ನಾವು ಸ್ವಲ್ಪ ಹಣ್ಣು ತರಬೇಕು, ಅಂಗಡಿಗೆ ಹೋಗಿ ಬರ್ತೀವಿ. ಹುಷಾರಮ್ಮ, ನಾನು ಜಿರ್ಲೇನ. ಮತ್ತೆ ನೀನು, ಎಲ್ಲರೂ ಎದುರುಗೂ ಹಾಗೆಲ್ಲ ಮಾಡಿದ್ರೆ ಇನ್ನೇನಂತ ಹೇಳಿ? ಎಲ್ಲರೂ ಎದುರುಗ ಹಾಗೆ ಮಾಡಿದೆ ಅಂತ ಬೇಜಾರಾಯ್ತಾ? ಸಾರಿ ಬಾಸು, ಈಗ ಯಾರು ಇಲ್ಲ ಅಲ್ವಾ? ಈಗ ಸಮರ್ ಈಗ ಸಮರ್ ಸಮರ್ ಹಲೋ ಸರ್, ನಾನು ನೆಟ್ವರ್ಕ್ ಸಿಗ್ತಾ ಇಲ್ಲ ಸರ್, ಬರ್ದೆ ಆಚೆಯಿಂದ ಬಂದ್ ಮಾಡಿ. ನೀರು ಕುಡಿಯೋಣ ಅಂತ ಬಂದ್ರೆ ಶೇಷ, ಇವರೇ ನೀರು ಕುಡಿಸೋ ಹಾಗಿದ್ದಾರಲ್ಲ. ದತ್ತಣ್ಣ, ಎಷ್ಟೇ ಆದರೂ ನಿನ್ನ ಮೊಮ್ಮಗ ಅಲ್ವಾ? ಬಾ. ಹೊಸ್ದಾ? ಹೊಸದೇನಲ್ಲ ತಾಯಿ, ತುಂಬಾ ಹಳೇದು ಅಂತಾನೆ ತರಿಸಿರ್ತಾರೆ ಅಲ್ವ ಅಯ್ಯ? 200 ವರ್ಷ ಹಳೇದು, ಪಂಚಲೋಹದಲ್ಲಿ ಮಾಡಿದ್ದಾರೆ ನೋಡಿ. ಕೊಡಿ. ಮಾವ, ನಂಗೊಂದು ಡೌಟು, ನಿಮ್ ರೂಮ್ ಪೂರ್ತಿ ಆಂಟಿಕ್ ಪೀಸ್ಗಳನ್ನೇ ತುಂಬಿಸ್ಕೊಂಡಿದ್ದೀರಾ, ಆದರೂ ಮತ್ತೆ ಮತ್ತೆ ತಗೊಳ್ತಾನೆ ಇರ್ತೀರ, ಯಾಕೆ ಮಾವ? ಹಳೆ ವಸ್ತುಗಳಂದ್ರೆ ಅಷ್ಟೊಂದು ಪ್ರೀತಿನ? ಕೆಲವೊಂದ್ಸಲ ನಮ್ಮ ಬದುಕಿಗಿಂತ ನೆನಪುಗಳೇ ಚೆನ್ನಾಗಿದೆ ಅನ್ಸುತ್ತೆ, ಆವಾಗ ಇವುಗಳ ಮೇಲೆ ಪ್ರೀತಿ ಹುಟ್ಟುತ್ತೆ.
ಇವು ಬರೀ ವಿಗ್ರಹ ಅಲ್ಲ ಪೂರ್ಣಿ, ಇದರಲ್ಲಿ ಆ ಕಾಲದ ಜೀವನ ಇದೆ, ನೆನಪಿದೆ. ನಿಜ ಮಾವ, ಇದನ್ನೆಲ್ಲ ನೋಡ್ತಿದ್ರೆ ನಾವು ಆ ಕಾಲದಲ್ಲಿ ಬದುಕ್ತಿದ್ದೇವೇನೋ ಅಂತ ಫೀಲ್ ಕೊಡುತ್ತೆ ಅಲ್ವಾ? ನನಗೂ ಹಾಗೇನೆ. ಅದಕ್ಕೆ ಈ ನೆನಪುಗಳನ್ನೆಲ್ಲ ನಾನು ಜೋಪಾನವಾಗಿ ಸಂಗ್ರಹ ಮಾಡ್ತಾ ಇರ್ತೀನಿ. ಮನುಷ್ಯರಿಗೆ ಕೆಟ್ಟ ನೆನಪು ಕೊಟ್ಟವರು ವಸ್ತುಗಳಲ್ಲಿ ಒಳ್ಳೆ ನೆನಪು ಹುಡ್ಕಕ್ ನೋಡ್ತಾರಂತೆ. ಐ ಜಸ್ಟ್ ಹೇಟ್ ಮೆಮೊರೀಸ್. ನಿಮ್ಮಪ್ಪ ದೇವರು ಅಂತ ಅರ್ಥ ಆಗೋ ಕಾಲ ಅದು ಯಾವಾಗ ಬರುತ್ತೋ? ಏನು ಅಂಗಡಿ ಇಡ್ತಾ ಇದೀಯಾ, ಅಲಂಕಾರ ಮಾಡ್ತಾ ಇದೀಯಾ? ಹಾಗೋ ಸರಿಯಾಗಿ. ಅಯ್ಯೋ ರಾಬೆ, ಚೆಂಡು ಹಾಕ್ತಾರೇನೋ ಅಲ್ಲಿ ನೋಡೋ ತಮ್ಮ. ಹಾಸಿಗೆ ಮೇಲೆ ಘಮ್ ಘಮ ಅಂತ ಬರೋ ಹೂಗಳು ಹಾಕ್ಬೇಕು, ಗೊತ್ತಾಯ್ತಾ? ಆ ಚೆಂಡು ಹೂ ಹಾಕ್ಬೇಡ ಅವಂತಾರ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.